ಸಿಎಂ ತವರ್ನಲ್ಲಿ ಭುವನೇಶ್ವರಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾವೇರಿಯಲ್ಲಿ ಅದ್ದೂರಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸಾಹಿತ್ಯ ಪ್ರೇಮಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಇವತ್ತು ಹಬ್ಬವೋ ಹಬ್ಬ ಇವತ್ತಿನಿಂದ 3 ದಿನಗಳ ಕಾಲ ಸಾಹಿತ್ಯ ಸಿಂಚನ ನಡೆಯಲಿದೆ ಭೂರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ पुस्तक मेळದಲ್ಲಿ ಕನ್ನಡ ಸಿರಿಯಾಗೆ ವಸ್ತು ಪ್ರದರ್ಶನದಲ್ಲಿ ಇಷ್ಟವಾದಂತ ಪುಸ್ತಕವನ್ನ ಖರೀದಿ ಕೂಡ ಮಾಡಬಹುದು ಇವತ್ತಿನಿಂದ 3 ದಿನಗಳ ಕಾಲ ಹಾವೇರಿಯಲ್ಲಿ ಕನ್ನಡ ಹಬ್ಬ ನಡೆಯತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಈ ಕನ್ನಡ ನುಡಿ ಜಾತ್ರೆಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ ತವರು ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಆಗಮಿಸಿದ್ದಾರೆ 3 ದಿನಗಳ ಕಾಲ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯತಾ ಇದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ನೆರೆದಿದ್ದಾರೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆ ಎಂದು ಮೊಟ್ಟ ಮೊದಲ ಬಾರಿಗೆ ಘೋಷಿಸಿದ ಹೆಗ್ಗಳಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ ಎಂದು ಹೇಳುತ್ತಾ ನಾಡಗೀತೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಡಗರ ಸಂಭ್ರಮ ಮನೆ ಮಾಡಿದೆ ಹಾವೇರಿಯಲ್ಲಿ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಜನ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ಕನ್ನಡದ ತೇರನ್ನ ಹಿಡಿಯಲಿದ್ದಾರೆ ಸಿಎಂ ತವರಿನಲ್ಲಿ ಇವತ್ತಿನಿಂದ ಅದ್ದೂರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯತಾ ಇದೆ 3 ದಿನಗಳ ಕಾಲ ನಡೆಯುತ್ತೆ ಅಕ್ಷರ ಜಾತ್ರೆಗೆ ಸಾವಿರಾರು ಮಂದಿ ಸಾಕ್ಷಿ ಆಗ್ತಾ ಇದ್ದಾರೆ ಏಲಕ್ಕಿನಾಡು ಸರ್ವಜ್ಞರ ಬೀಡು ಕನಕರ ನೆಚ್ಚಿನ ಊರು ಹಾವೇರಿಯಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯತಾ ಇದೆ ಇದಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ 100ಕ್ಕೂ ಹೆಚ್ಚು ಕಲಾ ತಂಡಗಳು ಕೂಡ ಇವತ್ತು ಬೆಳಗ್ಗೆ ನಡೆದಂತ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಸೇರಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ತವರು ಜಿಲ್ಲೆ ಇದೇ ಮೊದಲ ಬಾರಿಗೆ ಇಲ್ಲಿ ಅಕ್ಷರ ಜಾತ್ರೆ ನಡೆಯತಾ ಇದೆ ಲಕ್ಷಾಂತರ ಮಂದಿ ಸಾಹಿತ್ಯ ಅಭಿಮಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ ಹಾವೇರಿ ಹುಬ್ಬಳ್ಳಿ ರಸ್ತೆಯ ಅಜ್ಜಿಯ ದೇವಸ್ಥಾನದ ಎದುರು ಇರುವಂತ ಪ್ರಧಾನ ವೇದಿಕೆಯಲ್ಲಿ ಏನು ಸಮ್ಮೇಳನಕ್ಕೆ ಚಾಲನೆ ಕೂಡ ಸಿಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಮ್ಮೇಳನ ಅಧ್ಯಕ್ಷರಾಗಿರುವ ಡಾಕ್ಟರ್ ದೊಡ್ಡರಂಗೇಗೌಡ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಸಿಎಂ ತವರಿನಲ್ಲಿ ಭುವನೇಶ್ವರಿಯ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಸಾಹಿತ್ಯ ಪ್ರೇಮಿಗಳು ಹಾಗೆ ಕನ್ನಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಸಿಎಂ ತವರು ಕ್ಷೇತ್ರ ಹಾವೇರಿಯಲ್ಲಿ ಇದೇ ಮೊದಲ ಬಾರಿಗೆ ಅಕ್ಷರ ಜಾತ್ರೆ ನಡೆಯತಾ ಇದೆ ಲಕ್ಷಾಂತರ ಸಾಹಿತ್ಯ ಅಭಿಮಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ ಎಲ್ಲೆಲ್ಲೂ ಕನ್ನಡದ ಬಾವುಟ ಹಾರ್ತಾ ಇದೆ ಹಾವೇರಿ ಹಾಗೆ ಹುಬ್ಬಳ್ಳಿ ರಸ್ತೆ ಅಜ್ಜಿಯ ದೇವಸ್ಥಾನದ ಎದುರು 3 ವೇದಿಕೆಗಳನ್ನು ಸಿದ್ಧಪಡಿಸಲಾಗಿದೆ ಪ್ರಧಾನ ವೇದಿಕೆ ಮತ್ತು ಸಮಾನಾಂತರ ವೇದಿಕೆಗೆ ಕನ್ನಡ ಅಭಿಮಾನಿಗಳನ್ನು ಬರಮಾಡಿಕೊಳ್ಳುವುದಕ್ಕೆ ಕನಕದಾಸರ ಅರಮನೆ ಪ್ರತಿಕೃತಿ ಕೂಡ ಸಿದ್ಧ ಆಗಿದೆ ವೇದಿಕೆ ಹಾಗೆ ಸಮಾನಾಂತರ ವೇದಿಕೆ ಕೋಟೆಯ ಪ್ರತಿಕೃತಿ ಮತ್ತು ನಗರದ ಸ್ವಾಗತ ಕಮಾನುಗಳನ್ನು ಅಲ್ಲಿ ಮಾಡಲಾಗಿದೆ ಹಲವು ಕಾರ್ಯಕ್ರಮಗಳು ಕೂಡ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯಲಿದೆ ಪ್ರಮುಖವಾಗಿ ಪುಸ್ತಕ ಮೇಳವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರಥಮ ಬಾರಿಗೆ ಹಾವೇರಿಯಲ್ಲಿ
ನಡೀತಾ ಇರುವಂತ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೂಡ ನೋಡಿಕೊಳ್ಳಲಾಗಿದೆ ಸಾಹಿತ್ಯ ಆಸಕ್ತರಿಗೆ ರಸದೌತಣ ಬಡಿಸುವುದಕ್ಕೆ ಬರೋಬರಿ 200 ಊಟದ ಕೌಂಟರ್ ಅನ್ನು ಕೂಡ ತೆರೆಯಲಾಗಿದೆ ಕಳೆದ ಕೆಲ ದಿನಗಳಿಂದ ರುಚಿರುಚಿಯಾದ ಸಿಹಿ ಖಾದ್ಯಗಳನ್ನು ಕೂಡ ತಯಾರಿಸಲಾಗಿದೆ 2000 ಬಾಣಸಿಗರು ಅಡುಗೆ ತಯಾರಿಯಲ್ಲಿ ಕೂಡ ಅವರು ತೊಡಗಿಕೊಂಡಿದ್ದಾರೆ ಇನ್ನು 15 ದಿನಗಳಿಂದ ಸಮ್ಮೇಳನ ಜಾಗದಲ್ಲಿರುವಂತ ಕಲಾವಿದರ ತಂಡವು ವೇದಿಕೆ ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಸಮ್ಮೇಳನ ಕೇ ಲಕ್ಷಾಂತರ ಜನರು ಈಗಾಗಲೇ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ಅವರು ಕೂಡ ಎಚ್ಚರಿಕೆಯನ್ನ ವಹಿಸಿದ್ದಾರೆ ಇನ್ನು ಗಮನಿಸಬೇಕು ಈ ಸಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಅದ್ಧೂರಿಯಾದಂತ ಕನ್ನಡ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಸಮ್ಮೇಳನದ ಅಧ್ಯಕ್ಷರಿಗೆ ಅದ್ಭುತವಾದಂತ ರಥವನ್ನ ಕೂಡ ರೆಡಿ ಮಾಡಲಾಗಿತ್ತು ಅದರ ಮೆರವಣಿಗೆ ಕೂಡ ನಡೆದಿದೆ ಸಮ್ಮೇಳನ ಅಧ್ಯಕ್ಷರಿಗೆ ರಥದಲ್ಲಿ ವಿಶೇಷವಾದಂತ ಛತ್ರಿಯನ್ನು ಕೂಡ ಹಾಕಲಾಗಿತ್ತು ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಕಲಾವಿದರು ಕೂಡ ಭಾಗಿಯಾಗಿದ್ರು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ